ಕೆಮಿಕಲ್ ಇಲ್ಲದ ಪಾತ್ರೆ ತೊಳೆಯುವ ಲಿಕ್ವಿಡನ್ನು ಮನೆಯಲ್ಲೇ ತಯಾರಿಸಿ ಈ ಒಂದು ಲಿಕ್ವಿಡ್ ಇದ್ದರೆ ಸಾಕು ನಿಮ್ಮ ಮನೆಯ ಪಾತ್ರೆ ತೊಳೆಯುವ ಕೆಲಸ ನಿಮಿಷದಲ್ಲಿ ಮುಗಿಯುತ್ತೆ ಜಾಸ್ತಿ ಉಜ್ಜಿ ತಿಕ್ಕಿ ತೊಳೆಯುವಂಥ ಅವಶ್ಯಕತೆನೇ ಇರೋದಿಲ್ಲ ನಮಸ್ತೆ ವಿಭಿನ್ನ ಸಲಹೆಗಳು ಚಾನಲ್ಗೆ ಸ್ವಾಗತ ಪಾತ್ರೆ ತೊಳೆಯುವುದು ನಮಗೆಲ್ಲ ದೊಡ್ಡ ಕೆಲಸ ಕೆಲವೊಮ್ಮೆ ಅಂತೂ ಪಾತ್ರೆಯನ್ನು ಉಜ್ಜಿ ತಿಕ್ಕಿ ತಿಕ್ಕಿನೇ ಸಾಕಾಗಿ ಹೋಗುತ್ತೆ ಇನ್ನು ಪಾತ್ರೆ ತೊಳೆಯುವುದಕ್ಕೆ ಮಾರ್ಕೆಟ್ನಲ್ಲಿ ನಾನಾ ರೀತಿಯ ಪಾತ್ರೆ ತೊಳೆಯುವ ಜೆಲ್ಗಳು ಸೋಪ್ಗಳು ಸಿಗುತ್ತೆ ನಾವು ಕೂಡ ಯಾವುದಾದ್ರೂ ಚೆನ್ನಾಗಿರುವ ಡಿಶ್ ವಾಶ್ ಜೆಲ್ಲನ್ನೇ ತರೋಣ ಅಂದ್ಕೊಂಡೇ ತರ್ತೀವಿ ಯಾಕೆಂದರೆ ಪಾತ್ರೆ ತೊಳೆಯುವ ಸೋಪ್ ಆಗಲಿ ಲಿಕ್ವಿಡ್ ಆಗಲಿ ಚೆನ್ನಾಗಿಲ್ಲ ಅಂದರೆ ಪಾತ್ರೆ ಚೆನ್ನಾಗಿ ಕ್ಲೀನ್ ಆಗೋದಿಲ್ಲ ಉಜ್ಜಿ ಉಜ್ಜಿನೇ ಸಾಕಾಗಿ ಹೋಗುತ್ತೆ ಇನ್ನು ಕೆಲವರಿಗೆ ಈ ಮಾರ್ಕೆಟ್ನಲ್ಲಿ ದೊರೆಯುವ ಸೋಪ್ ಅಥವಾ ಡಿಶ್ ವಾಷಿಂಗ್ ಜೆಲ್ಲನ್ನು ಬಳಸಿದ್ರೆ ಕೈಯಲ್ಲಿ ತುರಿಕೆ ಬರುತ್ತೆ ಯಾಕಂದರೆ ಅದರಲ್ಲಿ ನಾನಾ ರೀತಿಯ ಕೆಮಿಕಲ್ಸ್ಗಳನ್ನು ಹಾಕ್ತಾರೆ ಅದಕ್ಕಾಗಿ ನಿಮಗೆಲ್ಲ ಒಂದು ಸೂಪರ್ ಆಗಿರುವ ಕೆಮಿಕಲ್ ಇಲ್ಲದ ಮನೆಯಲ್ಲೇ ತಯಾರಿಸ್ಕೊಳ್ಬಹುದಾದಂಥ ಲಿಕ್ವಿಡನ್ನ ತಿಳಿಸ್ಕೊಡ್ತಾ ಇದ್ದೀನಿ ಈ ಒಂದು ಲಿಕ್ವಿಡ್ ಇದ್ರೆ ಸಾಕು ದೇವರ ಮನೆಯ ಪೂಜಾ ಸಾಮಗ್ರಿಗಳು ಗಾಜಿನ ಪಾತ್ರೆಗಳು ಪ್ರತಿನಿತ್ಯ ನಾವು ಬಳಸುವ ಪಾತ್ರೆಗಳನ್ನು ಕೂಡ ನಿಮಿಷದಲ್ಲಿ ಕ್ಲೀನ್ ಮಾಡ್ಕೊಳ್ಬಹುದು ಅಷ್ಟೇ ಅಲ್ಲ ಈ ಒಂದು ಲಿಕ್ವಿಡ್ನಿಂದ ನಿಮ್ಮ ಮನೆಯ ಎಲ್ಲ ಕ್ಲೀನಿಂಗ್ ಕೆಲಸ ನಿಮಿಷದಲ್ಲಿ ಮುಗಿಯುತ್ತೆ ಗ್ಯಾಸ್ ಸ್ಟವನ್ನು ಕ್ಲೀನ್ ಮಾಡ್ಕೊಳ್ಬೋದು ಟಾಯ್ಲೆಟನ್ನು ಕ್ಲೀನ್ ಮಾಡ್ಕೊಳ್ಬೋದು ಅಡುಗೆ ಮನೆಯನ್ನು ಸ್ವಚ್ಛವಾಗಿ ಇಟ್ಕೊಳ್ಬೋದು ಬನ್ನಿ ಹಾಗಾದರೆ ಈ ಸೂಪರ್ ಕ್ಲೀನರ್ನ ಹೇಗೆ ತಯಾರಿಸ್ಕೊಳ್ಳೋದು ಅಂತ ನೋಡ್ಕೊಂಬರೋಣ ಮೊದಲಿಗೆ ಒಂದು ಮೂರು ನಿಂಬೆಹಣ್ಣನ್ನು ತೊಗೊಳ್ಳಿ ಇದನ್ನು ಚಿಕ್ಕ ಚಿಕ್ಕ ತುಂಡುಗಳನ್ನಾಗಿ ಕತ್ತರಿಸ್ಕೊಳ್ಬೇಕಾಗತ್ತೆ ಈ ರೀತಿ ಕ್ಲೀನರ್ನ ತಯಾರಿಸ್ಕೊಳ್ಳೋದ್ರಿಂದ ಇದರಲ್ಲಿ ಕೆಮಿಕಲ್ಸ್ಗಳು ಇರೋದಿಲ್ಲ ನೋಡಿ ಯಾವುದೇ ರೀತಿಯ ಹಾನಿ ಆಗೋದಿಲ್ಲ ಆರೋಗ್ಯದ ದೃಷ್ಟಿಯಿಂದ ಕೂಡ ಇದು ತುಂಬಾ ಒಳ್ಳೆಯದು ಈ ನಿಂಬೆಹಣ್ಣಿನ ಹೋಳುಗಳನ್ನು ನೀವು ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಂಡು ನೀವು ಅದರಿಂದ ಲಿಕ್ವಿಡ್ನ ತಯಾರಿಸ್ಕೊಳ್ಬೋದು ಆದರೆ ಅದು ಬರೀ ಒಂದು ವಾರ ಬರುತ್ತೆ ನೀವು ಬೇಕೆಂದರೆ ಹಾಗೆ ತಯಾರಿಸ್ಕೊಂತೀರ ಅಂದರೆ ಆ ರೀತಿ ತಯಾರಿಸ್ಕೊಳ್ಳಿ ಇಲ್ಲ ಒಂದು ಮೂರು ತಿಂಗಳಾದರೂ ಕೆಡಬಾರ್ದು ಅಂತ ಇದ್ದರೆ ಇದಕ್ಕೆ ಒಂದು ಲೋಟದಷ್ಟು ನೀರನ್ನು ಹಾಕಿ ಚೆನ್ನಾಗಿ ಈ ರೀತಿ ಬೇಯಿಸ್ಕೊಳ್ಬೇಕಾಗುತ್ತೆ ಈ ರೀತಿ ಮಾಡೋದ್ರಿಂದ ಇದರ ಶೆಲ್ಫ್ ಲೈಫ್ ಹೆಚ್ಚಾಗುತ್ತೆ ಬಹಳ ದಿನದವರೆಗೆ ಬಾಳಿಕೆ ಬರುತ್ತೆ ಇನ್ನು ಈ ರೀತಿ ಮಾಡಲೇಬೇಕು ಅಂತ ಏನಿಲ್ಲ ನಾನು ಅವಾಗಲೇ ಹೇಳಿದ್ನಲ್ಲ ಡೈರೆಕ್ಟಾಗಿ ಹೋಳುಗಳನ್ನು ಮಿಕ್ಸಿ ಜಾರಿಗೆ ಹಾಕಿ ನೀವು ಲಿಕ್ವಿಡನ್ನ ತಯಾರಿಸ್ಕೊಂಡು ಇಟ್ಕೊಳ್ಳಿ ಆಮೇಲೆ ಅದಕ್ಕೆ ಏನೆಲ್ಲ ಬೆರೆಸ್ಕೊಳ್ಬೇಕು ಅಂತ ಹೇಳಿಬಿಟ್ಟು ಹೇಳ್ತೀನಿ ಅದನ್ನೇ ಬೆರೆಸ್ಕೊಂಡ್ರೆ ಸಾಕು ನೋಡಿ ಚೆನ್ನಾಗಿ ಇದೆ ಇಷ್ಟಾದರೆ ಸಾಕು ಸುಮಾರು ಹತ್ತು ನಿಮಿಷ ಬೇಯಿಸಿದ್ರೆ ಸಾಕು ಈ ನಿಂಬೆ ಬಣ್ಣ ಏನಿತ್ತಲ್ಲ ಅದು ಚೇಂಜ್ ಆದರೆ ಸಾಕು ನೋಡಿ ಇಷ್ಟಾಗಿದೆ ಇವಾಗ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ನುಣ್ಣಗೆ ಪೇಸ್ಟ್ ಥರ ಮಾಡ್ಕೊಳ್ಳೋಣ ಈ ನೀರನ್ನ ಎಲ್ಲ ಹಾಕ್ಕೊಳ್ಳೋದು ಬೇಡ ಈ ನೀರನ್ನ ಎತ್ತಿಟ್ಕೊಳ್ಳೋಣ ಸ್ವಲ್ಪ ಈ ರೀತಿ ಪೇಸ್ಟ್ ಮಾಡ್ಕೊಳ್ಳೋಣ ಆಮೇಲೆ ಅವಾಗಲೇ ಏನು ಸ್ವಲ್ಪ ನೀರನ್ನ ಎತ್ತಿಟ್ಕೊಂಡಿದ್ವಲ್ಲ ಆ ನೀರಿಗೇ ಅಂದರೆ ನಿಂಬೆ ಹಣ್ಣಿನ ನೀರಿಗೇನೆ ಇದನ್ನೆಲ್ಲನೂ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ ಒಮ್ಮೆ ಎರಡನ್ನೂ ಚೆನ್ನಾಗಿ ಹೊಂದಿಕೊಳ್ಳೋ ಥರ ಮಿಕ್ಸ್ ಮಾಡಿಕೊಂಡು ಈ ರೀತಿ ಒಂದು ಸ್ಟ್ರೈನರ್ನ ಸಹಾಯದಿಂದ ಶೋಧಿಸ್ಕೊಳ್ಳಿ ನೋಡಿ ಚೆನ್ನಾಗಿ ಶೋಧಿಸ್ಕೊಂಡ ನಂತರ ಇದನ್ನು ಪ್ಯಾನ್ಗೆ ಹಾಕ್ಕೊಂಡು ಮತ್ತೆ ಒಂದು ಸುಮಾರು ಹತ್ತು ನಿಮಿಷಗಳ ಕಾಲ ಕುದಿಸ್ಕೊಳ್ಬೇಕಾಗುತ್ತೆ ನೋಡಿ ಇವಾಗ ಇದಕ್ಕೆ ಎರಡು ಚಮಚ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪನ್ನು ಸೇರಿಸಿ ಸ್ವಲ್ಪ ಹೊತ್ತು ಅಂದರೆ ಒಂದು ಹತ್ತು ನಿಮಿಷ ಆದರೂ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ ಇವಾಗ ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ಳಿ ನಂತರ ಇದನ್ನು ಆರೋದಕ್ಕೆ ಬಿಡಿ ಇದು ಚೆನ್ನಾಗಿ ಆರದ ಮೇಲೆ ಇದಕ್ಕೆ ಸುಮಾರು ಒಂದು ಮೂರು ಚಮಚದಷ್ಟು ಅಡುಗೆ ಸೋಡಾನ ಹಾಕ್ಕೊಳ್ಬೇಕು ಅಡುಗೆ ಸೋಡಾ ಹಾಕಿದ ನಂತರ ಇದಕ್ಕೆ ಒಂದು ಶಾ ಯಾವುದಾದರೂ ಯಾವುದಾದ್ರೂ ಶ್ಯಾಂಪೂನ ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಶಾ ಶೇಟ್ನಷ್ಟು ಕ್ಲಿನಿಕ್ ಬ್ಲಸ್ ಶ್ಯಾಂಪೂನ ಹಾಕ್ಕೊಂಡಿದ್ದೀನಿ ನೋಡಿ ಈ ಶ್ಯಾಂಪು ಮತ್ತು ಈ ಅಡುಗೆ ಸೋಡಾ ಹಾಕಿದ ತಕ್ಷಣ ಇದು ಉಬ್ಬಿ ಬರುತ್ತೆ ಈ ರೀತಿ ಉಕ್ಕಿ ಬಂದಾಗ ಹಾಗೇ ಬಿಟ್ಬಿಡಿ ನಂತರ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಒಂದು ಬಾಟಲ್ಗೆ ಹಾಕಿ ಇಟ್ಕೊಂಡ್ರೆ ಇದು ಸುಮಾರು ಮೂರು ತಿಂಗಳ ಕಾಲ ಬರುತ್ತೆ ಕೆಡೋದಿಲ್ಲ ಇನ್ನು ನೀವು ಜಾಸ್ತಿ ಕ್ವಾಂಟಿಟಿನಲ್ಲೂ ಬೇಕಾದರೂ ಇದನ್ನ ತಯಾರಿಸಿ ಇಟ್ಕೊಳ್ಬಹುದು ನೋಡಿ ಯಾವ ರೀತಿ ವಿಮ್ ಲಿಕ್ವಿಡ್ ಜೆಲ್ಲಿ ಇರುತ್ತಲ್ಲ ಅದೇ ಕಲರ್ ಇದೆ ನೋಡಿ ಎಲ್ಲೋ ಕಲರಲ್ಲಿ ಬಂದಿದೆ ನಾವು ಯಾವುದೇ ರೀತಿಯ ಕಲರ್ ಆಗಲಿ ಯಾವುದೇ ಕೆಮಿಕಲ್ನ ನಾವು ಇಲ್ಲಿ ಬಳಸಿಲ್ಲ ನಾನಿವಾಗ ಎಣ್ಣೆ ಜಿಡ್ಡು ಹಾಗೆ ಅರಿಶಿನ ಇರುವಂಥ ಪ್ಲೇಟ್ನ ತೊಳೆದು ತೋರಿಸ್ತೀನಿ ನೋಡಿ ಈ ಲಿಕ್ವಿಡ್ನ ಒಂದು ಸ್ಕ್ರಬ್ಬರ್ಗೆ ಹಾಕಿ ಈ ರೀತಿ ಉಚ್ಕೊಂಡ್ರೆ ಆಯಿತು ನೀಟಾಗಿ ಕ್ಲೀನ್ ಆಗುತ್ತೆ ನಿಮಗೆ ಎಣ್ಣೆ ಜಿಡ್ಡು ಕೂಡ ನೀಟಾಗಿ ಹೋಗುತ್ತೆ ಜಾಸ್ತಿ ಉಜ್ಜಿ ತಿಕ್ಕಿ ತೊಳೆಯುವಂಥ ಅವಶ್ಯಕತೆ ಇರೋದಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಯಿತು ಅಂತ ಹಾಗೆಯೇ ನೀವು ದೇವರ ಪೂಜಾ ಸಾಮಗ್ರಿಗಳನ್ನ ಕೂಡ ಇದರಿಂದ ಕ್ಲೀನ್ ಮಾಡ್ಕೊಳ್ಬೋದು ದೇವರ ಪೂಜಾ ಸಾಮಗ್ರಿಗೆ ಸ್ವಲ್ಪ ಈ ಲಿಕ್ವಿಡ್ನ ಹಾಕಿ ಒಂದು ಐದು ನಿಮಿಷ ಹಾಗೆ ಬಿಟ್ಬಿಡಿ ನಂತರ ಇದರಿಂದ ಒಂದು ಸ್ಕ್ರಬ್ಬರ್ನಿಂದ ಉಜ್ಕೊಳ್ಳಿ ಈ ರೀತಿ ಮಾಡೋದ್ರಿಂದ ಕೂಡ ದೇವರ ಪೂಜಾ ಸಾಮಗ್ರಿಗಳನ್ನು ಕೂಡ ನಾವು ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಬೋದು ಇನ್ನು ದೇವರ ಪೂಜಾ ಸಾಮಗ್ರಿಗಳನ್ನು ಕೂಡ ತೊಳೆಯೋದಕ್ಕೆ ಬೇರೆ ಕ್ಲೀನರ್ನ ಬಳಸುವಂತ ಅವಶ್ಯಕತೆ ಇರೋದಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ ಹಾಗೆಯೇ ಇವಾಗ ಗಾಜಿನ ಲೋಟನ ಕ್ಲೀನ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಶೈನ್ ಬರುತ್ತೆ ನೋಡಿ ಇದರಿಂದ ತೊಳೆಯೋದ್ರಿಂದ ತುಂಬಾ ಚೆನ್ನಾಗಿ ಇರುತ್ತೆ ಹಾಗೆಯೇ ಪ್ಲಾಸ್ಟಿಕ್ ಏನಾದರೂ ಇದ್ದರೆ ಆ ಪ್ಲಾಸ್ಟಿಕ್ ವೆಸಲ್ನ ಕೂಡ ಇದರಲ್ಲಿ ಕ್ಲೀನ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ಇನ್ನು ನಿಂಬೆ ಬೇಯಿಸಿ ತಯಾರಿಸೋದಕ್ಕೆ ಇಷ್ಟ ಇಲ್ಲ ಅನ್ನುವರು ಆವಾಗಲೇ ಹೇಳಿದ ಹಾಗೆ ಮಿಕ್ಸಿ ಜಾರ್ಗೆ ಹಾಕೊಳ್ಳಿ ಆಮೇಲೆ ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ನ ನಾವು ಸೇರಿಸಿದ್ದೀವಿ ಉಪ್ಪು ಅಡುಗೆ ಸೋಡಾ ಶ್ಯಾಂಪೂನ ಸೇರಿಸ್ಕೊಂಡ್ರೆ ಲಿಕ್ವಿಡ್ ತಯಾರಾಗುತ್ತೆ ಅದನ್ನು ನೀವು ಸುಮಾರು ಒಂದು ವಾರದ ತನಕ ಬಳಸ್ಕೊಳ್ಬೋದು ಈ ರೀತಿ ಮಾಡೋದ್ರಿಂದ ಸುಮಾರು ಮೂರು ತಿಂಗಳವರೆಗೆ ನೀವು ಹೊರಗಡೆ ಇಟ್ಟರೂ ಕೂಡ ಇದು ಕೆಡೋದಿಲ್ಲ ಇನ್ನು ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೀವಿನ್ನು ವಿಭಿನ್ನ ಸಲಹೆಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದ ಇರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು